ब्रह्मार्पणं ब्रह्माग्नो ब्रह्मणाहुतं ब्रह्मैव तेन गन्तव्यं ब्रह्मकर्म समाधिना। नमस्ते गळेरे, ಸೋತು ಹೋದ ಅಹೋರಾತ್ರ, ನಿಮ್ಮೆಲ್ಲರ ಪ್ರೀತಿಯ ಮುಂದೆ ಸೋತು ಹೋದ ಅಹೋರಾತ್ರ. ಕ್ರಾಂತಿಯೋಗಿ ಬಸವಣ್ಣನವರು ಜಾತಿ ಮತ ಕುಲಗಳು ಇರಬಾರದು ಎಂದು ಒಂದು ಸಿದ್ಧಾಂತವನ್ನು ಹುಟ್ಟು ಹಾಕಿದರೆ ಅವರ ಸಿದ್ಧಾಂತವನ್ನು ನಂಬಿದವರೆಲ್ಲ ಅದೇ ಒಂದು ಕುಲಜಾತಿಯ ಆಗುವ ಹಾಗೆ ಆಗಿದ್ದು ಪ್ರಕೃತಿ ನಿಯಮ. ರಾಮಾನುಜರು ಮಾಡಿದ್ದು ಅಷ್ಟೇ. ಎಲ್ಲ ಕುಲ ಮತ ಪಂಗಡಗಳು ಒಂದಾಗಬೇಕು ಅಂತ ಅಂತರ್ಜಾತಿಯ ವಿವಾಹಗಳನ್ನು ಮಾಡಿ ಶ್ರೀ ವೈಷ್ಣವರು ನೀವು ಅಂತ ಹೇಳಿದರೆ ಅದೇ ಒಂದು ಕುಲವಾಗಿ ಹೋಯಿತು. ಹುಟ್ಟಿದ್ದು ದಿಟವಲ್ಲ, ಸಾಯುವುದು ನಿಜವಲ್ಲ, ಏಕೆ ಸಾಯುವೆ ನಿತ್ಯ ಸಾಯದವನೇ ಅಂತ ಬರೆದ ಅಹೋರಾತ್ರ ಘಂಟಾಘೋಷವಾಗಿ ಹೇಳಿಕೊಳ್ಳುತ್ತಿದ್ದ ಆತ್ಮಕ್ಕೆ ಹುಟ್ಟು ಸಾವುಗಳಿಲ್ಲದಾಗ ನಮಗ್ಯಾಕೆ ಹುಟ್ಟು ಹಬ್ಬ? ಆದರೆ ಅದನ್ನು ತಿದ್ದಲು ಮಾತ್ರ ಆಗುತ್ತಿಲ್ಲ ಅಹೋರಾತ್ರನಿಗೆ. ಯಾಕೆ ಚಿಕ್ಕ ವಯಸ್ಸಲ್ಲಿ ಹುಟ್ಟು ಹಬ್ಬ ಅಂದರೆ ಕುಣಿದಾಡ್ತೀವಿ, ಅಮ್ಮ ಆರತಿ ಮಾಡ್ತಿದ್ರು, ನಾನು 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 ಅಂತ ಇದ್ದಷ್ಟು ಕಾಲ ಗೀತೆ ಕಣ್ಣು ತೆರೆಸಿತು. ಅಶೋಚ ಆನನ್ವ ಶೋಚಸ್ವಂ ಅಂತ, ಸಾಯೋದೇ ಇಲ್ಲ ನೀನು, ಚಿಂದಂತಿ ಶಸ್ತ್ರಾಣಿ. ಆ್ಯಕ್ಚುಲಿ ಯಾ ಶಸ್ತ್ರಗಳು ಆತ್ಮವನ್ನು ಖಂಡಿಸಲಾಗುವುದಿಲ್ಲ, ಆತ್ಮವನ್ನು ಒಣಗಿಸಲಾಗುವುದಿಲ್ಲ, ನಿನ್ನನ್ನು ಅಗ್ನಿ ಸುಡಲಾಗುವುದಿಲ್ಲ ಅಂತ ಹೇಳಿ ಸಾವೇ ಇಲ್ಲದ ನಮಗೆ ಹುಟ್ಟೇ ಇಲ್ಲ ಅನ್ನುವ ಭಾವನೆ ತರಿಸಿದ ನಂತರ ಗೌತಮ ಬುದ್ಧರು ಯಾವತ್ತೂ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳಲಿಲ್ಲ. ಯಾಕಂದರೆ ಅವರು ಹೇಳ್ತಾರೆ, ನಮ್ಮ ದೇಹದ ಕಣ ಕಣಗಳು ನಿತ್ಯ ಸಾಯುತ್ತವೆ. ಗೀತೆ ಹೇಳುತ್ತದೆ ನಮ್ಮ ದೇಹವನ್ನು ನಿತ್ಯ ಸ್ಮಶಾನ, ನಿತ್ಯ ಸ್ಮಶಾನ. ನಾವು ದಿನಕ್ಕೆ ಸ್ನಾನ ಮಾಡೋದು ಒಂದು ಬೆಳಗ್ಗೆ, ಯಾಕೆಂದರೆ ನಿತ್ಯ ಸಾಯ್ತಾ ಇರುತ್ತೆ ನಮ್ಮ ದೇಹದ ಕಣಕಣಗಳು. ಈ ಅಂಗೈ ಮತ್ತು ಈ ಪಾದ ಇದೆಯಲ್ಲ, ಈ ಪಾದದ ಕಣಗಳು ಕ್ಷಣ ಕ್ಷಣಕ್ಕೂ ಸಾಯ್ತಾ ಇರುತ್ತೆ ನಮ್ಮ ದೇಹದಲ್ಲಿ. ವಿಜ್ಞಾನ ಹೇಳುತ್ತೆ ನಮ್ಮ ದೇಹದಲ್ಲಿ ಹುಟ್ಟಿನಿಂದ ಸಾಯುವ ತನಕ ಇರುವ ಕಣಗಳೆಂದರೆ ಕಣ್ಣಿನ ಕಣಗಳು ಅಂತ. ಬುದ್ಧ ಹೇಳ್ತಾನೆ ಯಾವುದು ಶಾಶ್ವತ ಇಲ್ಲ, ಹುಟ್ಟಿದ ಕ್ಷಣ ಇದ್ದ ದೇಹ ಇವತ್ತು ನಿನ್ನೊಡನೆ ಇಲ್ಲ. ಆ ಸ್ಕೆಲಿಟನ್ನಿಂದ ಮನೆಗೆ ಬಣ್ಣ ಹಚ್ಚಿದರೂ ರೂಪ ಬದಲಾಗದ ಹಾಗೆ ನಿನ್ನ ರೂಪದಲ್ಲಿ ಕೆಲವು ಸಾಮ್ಯತೆಗಳಿರುತ್ತವೆ ಅಷ್ಟೇ. ಹೀಗೆ ನಿತ್ಯವೂ ಹುಟ್ಟಿ ಸಾಯುವ ನಮಗೆ ಹುಟ್ಟು ಹಬ್ಬ ಯಾವುದೋ, ಜಗತ್ತಿಗಾಗಿ ಬದುಕುವಾಗ ಈ ರಹಸ್ಯಗಳು ಗೊತ್ತಾಗುತ್ತೆ. ಹೀಗೆ ಗೊತ್ತಾದ ಅಹೋರಾತ್ರ ಹುಟ್ಟು ಹಬ್ಬದಿಂದ ದೂರವಾದ. ಆದರೆ ಯಾರ ಹುಟ್ಟು ಹಬ್ಬಕ್ಕೂ ಅಡ್ಡಿಯಾಗಲಿಲ್ಲ, ಗೌರವಿಸಿದ. ನೀವೆಲ್ಲ ಹುಟ್ಟು ಹಬ್ಬವನ್ನು ಇವನದೇ ಹುಟ್ಟು ಹಬ್ಬ ಅಂತ ಆಚರಿಸ್ತಾನೆ. ಯಾಕಂದರೆ ನಿಮ್ಮದೆಲ್ಲ ಪ್ರತಿ ಕ್ಷಣ ಪ್ರತಿ ದಿನ ಯಾರದೋ ಒಬ್ಬರದು ಹುಟ್ಟು ಹಬ್ಬ ಬರ್ತಾನೆ ಇರುತ್ತೆ. ಆ ನಿಜ ನೋಡಿ ಎಷ್ಟು ರಹಸ್ಯ, ಎಷ್ಟು ಚೆನ್ನಾಗಿದೆ. ಯಾರು ಪರಹಿತಕ್ಕಾಗಿ ಬದುಕುತ್ತಾರೋ ಅವರಿಗೆ ಹ್ಯಾಪಿ ಬರ್ತ್ಡೇ. ಪ್ರತಿ ಕ್ಷಣ ಒಬ್ಬರಿಗೆ ಹುಟ್ಟು ಹಬ್ಬ ಇರಬೇಕಾದ್ರೆ ನಿನ್ನದ್ಯಾವುದು ಹುಟ್ಟು ಹಬ್ಬ? ದೊಡ್ಡ ದೊಡ್ಡ ಸಂತರು ಅಹೋರಾತ್ರನ ಬಾಲ್ಯದಲ್ಲಿ ಇವತ್ತು ಬರ್ತ್ಡೇ, ಸ್ವಾಮೀಜಿಗ ಬರ್ತ್ಡೇ, ಫಿಲ್ಮ್ ಆ್ಯಕ್ಟ್ರಿಗ ಬರ್ತ್ಡೇ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ತಾಯಿತ್ತು. ಹುಟ್ಟು ಹಬ್ಬವನ್ನು ಗೆದ್ದವನೇ ಸಂತ. ಹಿಮಾಲಯದ ನಿಜ ಸಂತರಲ್ಲಿ ಹೋಗಿ ನೀನು ಹುಟ್ಟಿದ್ದು ಯಾವಾಗ ಅಂತ ಕೇಳಿ ಆತ ಗೊತ್ತಿಲ್ಲ ಅಂತ ತಲೆ ಆಡಿಸ್ತಾನೆ. ನಾನು ಹುಟ್ಟೇ ಇಲ್ಲ ಅಂತ ಹೇಳಿಬಿಡ್ತಾನೆ ಇನ್ನೂ ದೊಡ್ಡ ಸಂತ. ಏನಪ್ಪ ಇವರು, ನಾವು ಪ್ರೀತಿಯಿಂದ ಹುಟ್ಟು ಹಬ್ಬವನ್ನು ವಿಶ್ ಮಾಡಿದ್ರೆ
ಹುಟ್ಟು ಹಬ್ಬನೆ ಅವಮಾನ ಮಾಡ್ತಾ ಇದ್ದಾರಲ್ಲ ಅಂತ ದಯವಿಟ್ಟು ತಿಳ್ಕೊಬೇಡಿ. ನಿಮ್ಮ ಪಾದಗಳಿಗೆ ಹಣೆ ಹಚ್ಚಿ ಹೇಳುತ್ತಿದ್ದಾನೆ ಅಹೋರಾತ್ರ, ನಿಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಲು ಹೇಳುತ್ತಿದ್ದಾನೆ ಅಹೋರಾತ್ರ. ಮನುಷ್ಯನಿಗೆ ಹುಟ್ಟು ಹಬ್ಬ ಬೇಕು ಅನ್ನಿಸಿದಾಗ ಬೆರಳೆಣಿಕೆಯಷ್ಟು ಜನ ಇಷ್ಟಪಡ್ತಾರಂತೆ. ಹುಟ್ಟು ಹಬ್ಬವನ್ನು ಕಿತ್ತೊಗೆದಾಗ ಅಗಣಿತ ಜನ ಇಷ್ಟಪಡ್ತಾರಂತೆ. ಅದು ನಿಜವಾಗ್ತಾ ಇದೆಯಾ ಅನ್ನಿಸ್ತು ಅಹೋರಾತ್ರನಿಗೆ. ಜನಗಳ ನಡುವೆ ಬರದೆ ಆತ್ಮದ ಆನಂದವನ್ನು ಒಳಗೊಳಗೆ ಅನುಭವಿಸ್ತಾ ಅಂತರಂಗ ಶುದ್ಧಿ ಮಾಡಿಕೊಂಡು ಅಂತರಂಗ ಮಾಡುವ ತಪ್ಪುಗಳನ್ನು ಕಂಡು ಹಿಡಿದು ಒಂದೊಂದೊಂದನ್ನೇ ಖಂಡಿಸ್ತಾ ಬರುತ್ತಿದ್ದ ಅಹೋರಾತ್ರನಿಗೆ ತುಂಬ ವಿಚಾರಗಳಲ್ಲಿ ನೀನೆಷ್ಟೋ ಅನ್ನುವ ವಿಚಾರಧಾರೆ ಬಹಿರಂಗ ಶುದ್ಧಿ ಮಾಡಿಕೊಳ್ಳಲು ಸಾರ್ಥಕವಾಯಿತು. ತಾವು ಮಾಡಿದ್ದೇ ಸರಿ ಅಂತ ಸಮಾಜದಲ್ಲಿ ತಪ್ಪು ಬಂಗಾರು ಹಿಂಗೆ ಮಾಡಬಾರ್ದು ಅಂತ ಹೇಳಿದಾಗ ನೀನೆಷ್ಟೋ ನಿನ್ನ ಇದೆಯೆಷ್ಟೋ ಅಂತ ಹೇಳಿ ಅಸಭ್ಯವಾಗಿ ಮಹಾಭಾರತದ ಹಾಗೆ ಹೆಣ್ಣ ನಿಂದನೆಗಳಿಗೆ ಮುಂದಾದರು. ಕೊಲೆ ಬೆದರಿಕೆಗಳಿಗೆ ಅದು ಸ್ವನಿಂದೆಗೆ ಅಷ್ಟು ಪ್ರತಿಕ್ರಿಯೆ ಮಾಡಿದಿದ್ರು, ಪರನಿಂದೆಗೆ ಸಂತತ್ವ ಅಡ್ಡ ಬಂತು. ಇನ್ಯಾವ ಸಂತಾನೋ ಅಂತ ಹೇಳ್ತಾ ಇದ್ರೆ ಅದು ನಿಜ. ಇವನು ಯಾವ ಸಂತಾನೂ ಅಲ್ಲ, ಇವನ ಒಳಗೊಳಗೆ ಅಂತರಂಗ ಶುದ್ಧಿ ಮಾಡ್ತಾ ಹೋಗ್ತಾ ಇದ್ದಾನೆ, ಅದರೊಂದಿಗೆ ಬಹಿರಂಗ ಶುದ್ಧಿಯಾಯಿತು. ಹಾಗೆ ಹೊರಬಂದಾಗ ನಿಮ್ಮೆಲ್ಲರ ಪ್ರೀತಿ ಕೂಡ ಹೊರಬಂತು. ಆ ಪ್ರೀತಿ ತಡೆದುಕೊಳ್ಳಲಾಗ್ತಿಲ್ವೋ ಅಹೋರಾತ್ರನಿಗೆ? ಬೆಳಗ್ಗೆಯಿಂದ ಪರಿತಪಿಸ್ತಾ ಇದ್ದಾನೆ, ನಿಮ್ಮ ಪ್ರೀತಿಯನ್ನು ಹೇಗೆ ತಡ್ಕೊಳ್ಳೋದು? ರಾಮನ ಬಾಣಗಳ ಹಾಗೆ ಬಂದು ಚುಚ್ಚುತ್ತಾ ಇದೆ ನಿಮ್ಮ ಪ್ರೀತಿಗಳು, ಅವು ಸಹಿಸೋಕ್ಕಾಗಲ್ಲಪ್ಪ ನಮಗೆ, ಅಷ್ಟು ಅಷ್ಟು ಭಯಂಕರ ಪ್ರೀತಿ ಅದು. ಬೇಡವೋ ಹೋಗ್ರೋ ಕತ್ತೆ ಕುದುರೆ ಗುಳ್ಳು ಬಿಡ್ರೋ ಅಂತ ಹೇಳಿದಷ್ಟು ಜಾಸ್ತಿ ಆಗ್ತಾ ಇದೆ ಅಹೋರಾತ್ರನ ಬಗ್ಗೆ ಪ್ರೀತಿ. ಯಾಕಿದು, ಯಾಕೆ ಹೀಗೆ? ಸಮಾಜಕ್ಕೆ ಒಳ್ಳೆಯದು ಬಯಸಿದ್ರೆ ಹೀಗಾಗತ್ತೆ ಅನ್ನುವುದು ಭಗವಂತನ ಮಾತು. ಮತ್ತೆ ಯಾಕೆ ಯಾರೂ ಈ ಸಮಾಜಕ್ಕೆ ಒಳ್ಳೆಯದನ್ನು ಬಯಸಿ ಈ ಸುಖಾನ ಸ್ವೀಕರಿಸೋಕ್ಕಾಗ್ತಿಲ್ಲ? ಲಕ್ಷ ಕೋಟಿ 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 ಐಶ್ವರ್ಯ ಇದ್ದರೂ ಈ ಸುಖ ಪಡೆಯೋದು ಕಷ್ಟ ಆಗುತ್ತೆ. ಈ ಸುಖ ಬರಬೇಕು ಅಂದರೆ ಅತಿ ಸುಲಭ ಏನು ಅಂದರೆ ಇನ್ನೊಬ್ಬರನ್ನ ಪ್ರೀತಿಸಬೇಕು, ಸಮಾಜವನ್ನು ಸ್ಪಂದಿಸಬೇಕು, ಪರಿಸರಕ್ಕಾಗಿ ಪರಿತಪಿಸಬೇಕು ಅನ್ನೋದನ್ನು ತೋರಿಸಿಕೊಟ್ಟ ಭಗವಂತ. ಏಯ್, ಅಂತರಂಗ ಶುದ್ಧಿ ಮಾಡಿಕೊಂಡು ಸಾಯ್ಬೇಡವೋ ಅಂತ ಹೇಳಿ ಬಹಿರಂಗ ಶುದ್ಧಿಯಲ್ಲಿ ನಿಮ್ಮೆಲ್ಲರ ಮುಂದೆ ಅರ್ಧ ವಯಸ್ಸಿನ ನಂತರ ಆಸಕ್ತಿ ಇಲ್ಲದಿದ್ದರೂ ಹುಟ್ಟಿಸಿಬಿಟ್ಟ ದೇವ, ಏನು ಪ್ರೀತಿ, ಊಹಿಸಲಾರದಷ್ಟು ಪ್ರೀತಿ. ರಾತ್ರಿ 12 ಗಂಟೆಯಿಂದ ಮೊಬೈಲು ಸತತವಾಗಿ ಮೊಳಗುತ್ತಿದೆ, ಎಣಿಸಲಾರದಷ್ಟು ಮೆಸೇಜುಗಳು. ಯಾರು ಈ ಪ್ರೀತಿ? ಅಪ್ಪ ಪ್ರೀತಿ ಮಾಡ್ತಿಲ್ಲ, ಅಮ್ಮ ಪ್ರೀತಿ ಮಾಡ್ತಿಲ್ಲ, ಪತ್ನಿ ಪ್ರೀತಿ ಮಾಡ್ತಿಲ್ಲ, ಪತಿ ಪ್ರೀತಿ ಮಾಡ್ತಿಲ್ಲ, ಹೆತ್ತ ಮಕ್ಕಳು ಪ್ರೀತಿ ಮಾಡ್ತಿಲ್ಲ ಅಂತ ಸತತ ಸತತ ಕಿವಿಯಲ್ಲಿ ಮೊಳಗುವ ಕಾಲುಗಳ ನಡುವೆ ಹೆಸರು ಏನೋ ಗೊತ್ತಿಲ್ಲದೆ ಇರುವಂತಹ, ಮುಖ ಕೂಡ ನೋಡದೆ ಇರುವಂಥ ಅವರು, ನಿಮ್ಮ ಪ್ರೀತಿ ಇಷ್ಟು ಸಿಕ್ಕಿಬಿಟ್ರೆ ಬದುಕೋಕ್ಕಾಗುತ್ತಾ ಅಹೋರಾತ್ರನಿಗೆ? ಅಯ್ಯೋ ದೇವ, ಏನು ಪ್ರೀತಿ ಇದು? ಏನಮ್ಮಿ ತತ್ಪರ ತತ್ಪರ ಅಹೋರಾತ್ರ ಏನೋ ಬರ್ಕೊಟ್ಟಿದ್ದಾಳೆ, ಓದೋಣ. ಆ್ಯಕ್ಚುಲಿ ಈ ಮಗು ಹುಟ್ಟು ಕನ್ನಡವನ್ನು ಬರವಣಿಗೆ ಕಲ್ತಿರಲಿಲ್ಲ, ಇವಾಗ ಆಸಕ್ತಿಯಿಂದ ಬರವಣಿಗೆ ಕಲ್ತು ಬಿಟ್ಟಿದ್ದಾಳೆ. ಮುಂಬೈಯಲ್ಲಿ ಕನ್ನಡದ ಶಾಲೆ ಇರಲಿಲ್ಲ, ಅಯ್ಯೋ ಕನ್ನಡದಲ್ಲಿ ಬರ್ಕೊಟ್ಟಿದ್ದಾಳೆ, ಓದೋಣ. ನನ್ನ ಪ್ರೀತಿಯ ಅಪ್ಪ, ಅವರು ನನ್ನನ್ನು ಈ ಜಗತ್ತಿಗೆ ಕರೆತಂದು ನಾನು ನನ್ನದು
ಕೊಲ್ಲಲು ಕಲಿಸಿದರು. ಥ್ಯಾಂಕ್ ಯು. ಅವರು ಎಲ್ಲ ಆಸೆಗಳನ್ನು ದೂರವಿರಿಸಿ ನನ್ನ ಜೀವನಕ್ಕೆ ಅರ್ಥವನ್ನು ತುಂಬಿದರು. ಅವರು ನನ್ನ ಮೇಲೆ ಎಸೆದ ಎಲ್ಲ ಇಟ್ಟಿಗೆಗಳನ್ನು ಸಂಗ್ರಹಿಸಿ ಅದರಲ್ಲಿ ಬಲಿಷ್ಠವಾದ ಗೋಡೆಯನ್ನು ಕಟ್ಟಿ ಧೈರ್ಯವಾಗಿ ನಿಲ್ಲುವಂತೆ ಮಾಡಿದರು. ಅವರು ಮಾನಾಪಮಾನವನ್ನು ನನಗೆ ಸಮವಾಗಿ ಸ್ವೀಕರಿಸಲು ಕಲಿಸಿದ್ದಾರೆ. ನಾನು ಬೀಳುವ ಭಯದಲ್ಲಿ ಇದ್ದಾಗಲೂ ಅವರು ನನಗೆ ಹೇಳಿದ್ದು, ಸ್ವಹಿತಕ್ಕೆ ಬದುಕುವವರು ಮಾತ್ರ ಕೆಳಗೆ ಬೀಳುತ್ತಾರೆ. ಜನ್ಮ ದಿನಗಳಿಗೆ ಪ್ರಾಮುಖ್ಯತೆ ನೀಡದಿರಲು ನನಗೆ ಕಲಿಸಿದ್ದೇ ಅವರು. ಅವರಿಗೆ ಈ ವಿಶೇಷ ದಿನದಂದು ಕನ್ನಡ ಭಾಷೆಯಲ್ಲಿ ಕೃತಜ್ಞತೆಯನ್ನು ಹೇಳಲು ಇಚ್ಛಿಸುತ್ತೇನೆ. ಎಲ್ಲದಕ್ಕೂ ಧನ್ಯವಾದಗಳು ಅಪ್ಪ. ತತ್ಪರ ಅಹೋರಾತ್ರ. ಅಯ್ಯೋ ಬಂಗಾರು, ಎಷ್ಟು ಚೆನ್ನಾಗಿ ಬರೆದಿದೆಯೋ ನನ್ನ ಚಿನ್ನ. ಅಯ್ಯೋ ನನ್ನ ಚಿನ್ನ. ಅಯ್ಯೋ ನಮ್ಮ ದೇವ್ರು. ಮಕ್ಕಳು, ಕರ್ನಾಟಕದ ಜನ ಸಾಲ ಮುಕ್ತರಾಗಬೇಕು ಎಂಬ ಒಂದು ಚಿಕ್ಕ ಆಶಯ ಎಷ್ಟು ಚೆನ್ನಾಗಿ ಸ್ಪಂದಿಸಿಬಿಟ್ರೋ ನೀವೆಲ್ಲ. ತುಂಬ ಜನ ಇವತ್ತು ಸಾಲ ಮುಕ್ತರಾಗಲು ಪಣ ತೊಟ್ಟಿದ್ದೀರಿ. ಇವತ್ತೊಂದು ಮೆಸೇಜ್ ಬಂದಿತ್ತು, ಅಯ್ಯೋ ಮತ್ತೆ ಹಂಚಿಕೊತೀನಿ ಫೇಸ್ಬುಕ್ಕಲ್ಲಿ, ತುಂಬ ಚೆನ್ನಾಗಿತ್ತು. ಪುಸ್ತಕದಿಂದ ಮುಖ ಮುಚ್ಚಿಕೊಂಡಿದ್ದ ವ್ಯಕ್ತಿ ಹೇಳಿದ್ದು ಏನು ಗೊತ್ತಾ, ಅಹೋರಾತ್ರ 8,000 ಸಾಲ ಇದೆ ನನಗೆ, ಇದು ತೀರಿದ ನಂತರ ನಿನಗೆ ಮುಖ ತೋರಿಸುತ್ತೇನೆ ಅಂತ ಹೇಳಿದಾಗ ಕಣ್ಣಲ್ಲಿ ನೀರಿನ ಹನಿ ಆಚೆ ಬಂತು. ವಾಹ್, ಏನು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಮಕ್ಕಳು. ಈ ಪುಸ್ತಕ ಮೂರ್ಖನ ಮಾತುಗಳು ಬರೆದಾಗ ಜಮೀಲ್ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಒಂದು ಮಾತು ಹೇಳಿದ, ಸರ್ ಯುವಕರಿಗೆ ತುಂಬ ಉಪಕಾರ ಆಗುತ್ತೆ ಸರ್ ಈ ಬುಕ್ಕು, ಯುವಕರು ನಿಮ್ಮನ್ನು ಬಿಡೋದಿಲ್ಲ ನೋಡಿ ಬೇಕಾದರೆ ಅಂದ. 2015 ಅವನು ಹೇಳಿದ ಮಾತು 2020 ನೀವೆಲ್ಲ ಸಿದ್ಧ ಮಾಡಿದ್ರಿ. ಮತ್ತೆ ನೋಡಿ, ಅಹೋರಾತ್ರನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಇವನು ಹುಟ್ಟಿದ್ದು ಯಾವಾಗ ಗೊತ್ತಿಲ್ಲ ಬಂಗಾರು. ನಿಮ್ಮೆಲ್ಲರ ಹುಟ್ಟುಹಬ್ಬಕ್ಕೆ ಅಹೋರಾತ್ರ ಶುಭಾಶಯಗಳನ್ನು ಹೇಳುತ್ತಾನೆ. ಇವನಿಗೆ ಆ ಹುಟ್ಟು ಗೊತ್ತಿಲ್ಲದಂತಾಗಿದೆಯೋ. ನಮ್ಮ ಕರ್ನಾಟಕದಲ್ಲಿ ಜೈರಾಮ್ ಅಂತ ಒಬ್ಬ ಹುಡುಗ ಇದ್ದಾನೆ. ಅಹೋರಾತ್ರನ ಹತ್ರನೇ ಬೆಳೆದ ಹುಡುಗ ಅವನು. ರಾತ್ರಿಯಾಗಲೂ ದೇಶ ಸೇವೆ ಮಾಡ್ತಿದ್ವಿ ನಾವು. ಆ ಹುಡುಗ ಅವರೆಲ್ಲ ಇವ್ ಮತ್ತೆ ಸಿಕ್ಕದ ಒಂದು 25-30 ಆದಮೇಲೆ. ಅವನು ಎಷ್ಟು ಕರ್ನಾಟಕದಲ್ಲಿ ಫೇಮಸ್ ಆಗಿದ್ದಾನೆ. ಅವನ ಮಗಳು ಅಂಕಿತಾ ಅಂತ ಮಗು, ಒಳ್ಳೆ ಬಾಲಕಲಾವಿದೆ. ಆ ಹುಡುಗ ಎಷ್ಟು ಸಂವೇದನೆ ಅಂದರೆ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬ ಆಚರಿಸ್ತಾನೆ. ಅವನು ಹೀರೋ ಆಗಿರಲಿ, ಸಂತ ಆಗಿರಲಿ, ನಮ್ಮ ಸೆಂಟ್ರಲ್ ಜೈಲಲ್ಲಿ ಕೈದಿ ಆಗಿರಲಿ, ಕೊಲೆಗಡುಕು ಆಗಿರಲಿ, ಯಾರೇ ಆಗಿರಲಿ, ಅವನ ಹತ್ರ ಒಂದು ಸಲ ಭೇಟಿ ಆಗಿದ್ದಾನೆ ಅಂದರೆ ಅವರ ಬರ್ತ್ಡೇಗೆ. ಅವನು ಯಾವುದೇ ಭೇದ ಭಾವ ಇಲ್ಲದೆ, ಕುಲ ಮತ ಜಾತಿ ಎಂಬ ಭೇದ ಭಾವ ಇಲ್ಲದೆ, ಅವನ ಮನೆ ನಾಯಿ ಆಗಿರಲಿ, ಅವ್ರ ಮನೆ ಎದುರುಗಡೆ ಇರೋಂತಹ ಕತ್ತೆ ಆಗಿರಲಿ, ಯಾರೇ ಆಗಿರಲಿ, ಅದರ ಹುಟ್ಟು ಕೊಟ್ಟಾದ್ರೆ ಗೊತ್ತಾದರೆ ಸಾಕು. ಅವನು ವಿಶ್ ಮಾಡ್ತಾನೆ ಕರ್ನಾಟಕದಲ್ಲಿ ಯಾರ ಹುಟ್ಟುಹಬ್ಬ ಯಾವತ್ತು ಅಂತ ಗೊತ್ತಾಗಬೇಕು ಅಂದರೆ ಆ ಜೈರಾಮ್ ಅಂಕಿತ ಪೇಜ್ನ ಫಾಲೋ ಮಾಡಬೇಕು. ಅದು ನಿಷ್ಕಾಮ ಕರ್ಮ. ಅಂದರೆ ಅವನಿಗೆ ಬೇಜಾರು ಇಲ್ಲ, ಅವನ ಪಕ್ಕದ ಮನೆಯವರು ಅವನ ಮೇಲೆ ಏನಾದರೂ ಕೇಸ್ ಹಾಕಿ ಕೋರ್ಟಲ್ಲಿ ಕೇಸ್ ನಡೀತಾ ಇದ್ರು ಅವ್ರಿಗೂ ವಿಶ್ ಮಾಡ್ತಾನೆ, ಅವನ ಆಪೋಸಿಟ್ ಲಾಯರ್ಗೂ ವಿಶ್ ಮಾಡ್ತಾನೆ. ಅವನು ಮಾತ್ರ ವಿಶ್ ಮಾಡದೆ ನಿದ್ದೆ ಮಾಡೋಕ್ಕಾಗಲ್ಲ ಅವನಿಗೆ. ಅವನ ಜೀವನದ ಅತ್ಯಂತ ಅವನನ್ನು ದ್ವೇಷಿಸುವ ಶತ್ರುವುದು ಆ ಬರ್ತ್ಡೇ ಗೊತ್ತಾದರೆ ಅವನು ಬಿಡೋದಿಲ್ಲ, ಅವನು ವಿಶ್ ಮಾಡ್ತಾನೆ. ಅವನು ಅವನ ಧ್ಯೇಯಗಳಿಗೆ ವಿರುದ್ಧ ಮಾತಾಡೋವರೆಗೂ ವಿಶ್ ಮಾಡ್ತಾನೆ. ಅಂತಹವ್ರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಒಬ್ಬರಿಗೆ ಮೀರಿದಂಥ ಒಬ್ಬರು. ಹೇಗಿದು
ಕಿತ್ತಡಿಗಳಲ್ಲಿ ಅವರ ಹತ್ರ ಕಲಿಸಿದ್ದಾನೆ ಹುಟ್ಟು ಸಾವುಗಳು ಗೊತ್ತಿಲ್ಲ ನಮ್ಮ ದೇಹ ನಿತ್ಯ ಸ್ಮಶಾನ ಅಂತ ಅವರು ಕೂಡ ವಿಶ್ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನ ಹೆಂಗೆ ತೊಡೆದು ಹಾಕೋದು ಅಹೋರಾತ್ರನಿಗೆ ಈ ಜ್ಞಾನ ಇದು ಅಜ್ಞಾನವೋ ಜ್ಞಾನವೋ ಗೊತ್ತಾಗ್ತಾ ಇಲ್ಲ ಇವನು ನಂಬಿಕೊಂಡಿದ್ದು ಸರಿಯೋ ರಾಮ ಜೀವನದಲ್ಲಿ ಹುಟ್ಟು ಹಬ್ಬವನ್ನು ಆಚರಿಸಲಿಲ್ಲ ನಿಮಗೆ ಗೊತ್ತೇ ರಾಮ ಯಾವತ್ತಾದರೂ ವನವಾಸದಲ್ಲಿ 14 ವರ್ಷ ಹುಟ್ಟು ಹಬ್ಬ ಆಚರಿಸಿದ್ನೆ ಸೀತೆಗೆ ಹುಟ್ಟು ಹಬ್ಬ ಮಾಡಿದ್ನೆ ಇಲ್ಲ ಆದರೆ ರಾಮನ ನೆನಪು ನಮಗೆ ಇವತ್ತು ರಾಮನವಮಿಯನ್ನು ಆಚರಿಸುವಂತೆ ಮಾಡ್ತಾ ಇದೆ ಕೃಷ್ಣನ ನೆನಪು ಕೃಷ್ಣ ಜನ್ಮಾಷ್ಟಮಿಯನ್ನು ಅನುಭವಿಸಿ ಮಹಾಭಾರತದಲ್ಲಿ ನೋಡ್ಬಿಡಿ ಇವತ್ತು ಕೃಷ್ಣನ ಹುಟ್ಟು ಹಬ್ಬ ಅಂತ ಆಚರಿಸುವಂಥದ್ದು ಏನಾದರೂ ಇದೆಯಾ ಅಂತ ಇಲ್ಲ ಅದು ನಮಗೆ ಒಬ್ಬರ ಹಬ್ಬ ಬೇಕಾಗಿದೆ ಎಂತ ಎಂತ ಅವರು ಪ್ರೀತಿಯಿಂದ ವಿಶ್ ಮಾಡ್ತಾ ಇದ್ರಲ್ಲ ನಿಮ್ಮೆಲ್ಲರ ಪಾದಕ್ಕೆ ಅಂಟಿರುವ ಧೂಳಿಯನ್ನು ಅಹೋರಾತ್ರನ ತಲೆ ಮೇಲೆ ಹಾಕ್ಬಿಡಿ ಅದಕ್ಕಿಂತ ದೊಡ್ಡ ಆಶೀರ್ವಾದ ಇಲ್ಲ ಏನು ಮಾಡೋದು ಅಹೋರಾತ್ರನಿಗೆ ಸತ್ಯವಾಗಲೂ 6 ತಿಂಗಳ ಹಿಂದೆ ಈ ಜ್ಞಾನ ಇರಲಿಲ್ಲ ಯಾವ ಜ್ಞಾನ ಈ ನಡುವೆ ಇರುವಂತಹ ಜ್ಞಾನ ಇವನಿಗಿವತ್ತು ಇಟ್ಟಿಗೆಯಲ್ಲೂ ದೇವರು ಕಾಣ್ತಾ ಇದ್ದಾನೆ ಮೇಜು ಕುರ್ಚಿಗಳಲ್ಲೂ ದೇವರು ಕಾಣ್ತಾ ಇದ್ದಾನೆ ಧರ್ಮ ಅಧರ್ಮಗಳ ನಡುವೆ ಅಂತರ ಕಾಣ್ತಾ ಇಲ್ಲ ಇದು ಇವನ ಅಜ್ಞಾನವೋ ಏನೋ ಗೊತ್ತಾಗ್ತಿಲ್ಲ ದ್ವೇಷ ಬರ್ತಾ ಇಲ್ಲ ಆಗ್ರಹ ಬರ್ತಾ ಇದೆ ಇವನು ನೀವು ಯಾರು ಇನ್ನ ಇವನು ದ್ವೇಷಿಸ್ತಾ ಇದ್ದಾನೆ ಅಂತ ಅನ್ಕೊಂಡ್ರೆ ಅದು ಸುಳ್ಳಾಗತ್ತೆ ತಪ್ಪು ಮಾಡಿದರೆ ಇವನ ಮಗಳನ್ನೂ ದಂಡಿಸುತ್ತಾನೆ ತಂದೆ ಜೀವಂತ ಇಲ್ಲ ತಪ್ಪು ಮಾಡಿದರೆ ತಂದೆಯನ್ನೂ ದಂಡಿಸುತ್ತಾನೆ ಖಂಡಿಸುತ್ತಾನೆ ಆದರೆ ಪ್ರೀತಿ ಮಾತ್ರ ಸಮವಾಗಿ ಇರುವಂತೆ ನೋಡಿಕೊಳ್ಳುತ್ತಿದ್ದಾನೆ ಯಾಕೆ ಹೀಗೆ ಈ ಇದು ಆಗಿತ್ತು ಮಹಾಪುರುಷರಲ್ಲಿ ಅಂತ ಈಗ ಅನ್ನಿಸ್ತಾ ಇದೆ ಆ ಮಹಾಪುರುಷರ ಮನಸ್ಸು ಹೇಗಿರುತ್ತೆ ಅನ್ನೋ ಪ್ರಶ್ನೆ ತುಂಬ ಕಾಡ್ತಾ ಇತ್ತು ತುಂಬ ದೊಡ್ಡ ಸೀಸನ್ನಡ್ ಬಿಹೇವಿಯರ್ ಅನಿಸುತ್ತೆ ಅದು ಎಲ್ಲರೂ ಸಮವಾಗಿ ಕಾಣ್ತಾರೆ ಎಲ್ಲ ದೇಶಗಳು ಒಟ್ಟಿಗೆ ಸಮವಾಗಿ ಕಾಣುತ್ತೆ ದೇಶ ಪ್ರೇಮ ಅಂದರೆ ನಾವಿರುವ ದೇಶವನ್ನು ಪ್ರೀತಿಸುವುದು ಆ ದೇಶದ ವಿಶಾಲ್ಯತೆ ನಮಗೆ ಬಿಟ್ಟಿದ್ದು ವಿಶ್ವನೇ ನಿನ್ನ ದೇಶ ಅಂತ ಅನ್ಕೋಬೋದಲ್ವಾ ಸೌರ ಮಂಡಲನೇ ನಿನ್ನ ದೇಶ ಅನ್ಕೋಬೋದಲ್ಲ ಅದನ್ನೇ ಹೇಳುತ್ತೆ ಇಲ್ಲಿದೆ ನೋಡಿ ಇಲ್ಲಿ ಶ್ರೀಚಕ್ರದಲ್ಲಿ ಭೂ ಭುವಸ್ವ ಇದು ನಾನು ನನ್ನ ದೇಶ ಮಾತ್ರ ದೇಶ ಅನ್ಕೊಳ್ಳುವಂತಹ ಲೈನ್ ಇದು ಇದು ಸೌರ ಮಂಡಲವಿಲ್ಲ ನನ್ನ ದೇಶ ಅನ್ಕೊಳ್ಳುವಂಥ ಲೈನ್ ಇದು ಇಲ್ಲಿದೆ ನೋಡಿ ಇದು ಸೌರ ಮಂಡಲದಿಂದ ಆಚೆ ಇರುವಂತಹ ಬ್ರಹ್ಮಾಂಡವೆಲ್ಲ ನನ್ನದು ಅನ್ಕೊಳ್ಳೋದು ಭೂ ಭುವಸ್ವ ಇದು ಕಲಿಸ್ತದೆ ಇದು ನಮ್ಮ ಧರ್ಮಗಳು ಕಲಿಸುತ್ತೆ ಧರ್ಮ ಅಂತ ಭೇದವಿಲ್ಲ ಎಲ್ಲ ಧರ್ಮಗಳು ಅದನ್ನೇ ಕಲಿಸೋದು ನಾವು ಅರ್ಥ ಮಾಡ್ಕೊಳ್ಳದೆ ಪ್ರತಿನಿತ್ಯ ಎದ್ರೆ ಒಂದು ಧರ್ಮವನ್ನು ದ್ವೇಷ ಮಾಡ್ತಾ ಇದ್ದೀವಿ ಮಲಗಿದರೆ ಒಂದು ಧರ್ಮವನ್ನು ನಮ್ಮ ಧರ್ಮವನ್ನು ಪ್ರೀತಿ ಮಾಡ್ತಾ ಇದ್ದೀವಿ ಎಲ್ಲ ಧರ್ಮಗಳನ್ನು ಪ್ರೀತಿ ಮಾಡೋಣ ನಮ್ಮ ಅದೃಷ್ಟಕ್ಕೆ ನಮ್ಮ ತಾಯಿ ನಮ್ಮ ಧರ್ಮವಾಗಿದ್ದಾಳೆ ಎಲ್ಲರ ತಾಯಿಯನ್ನು ಗೌರವಿಸೋಣ ಹೆಣ್ಣ ನಿಂದನೆ ತಪ್ಪದು ಹೇಗೆ ನಿಮಗೆ ಕೃತಜ್ಞತೆ ತಿಳಿಸಲಿ ದುರಹಂಕಾರಿ ಅಹೋರಾತ್ರ ಅನ್ನಿಸ್ಕೊಳ್ಳೋ ಹಂಗೆ ಆಗ್ತಾ ಇದೆ ಯಾಕಂದರೆ ಸ್ಪಂದಿಸುವುದು ಗೊತ್ತಾಗ್ತಾ ಇಲ್ಲ ಒಬ್ಬೊಬ್ಬರಿಗೂ ಮನಬಿಚ್ಚಿ ಹೇಳುತ್ತಿದ್ದಾನೆ ಅಹೋರಾತ್ರ ಯಾಕೆ ಹೇಗೆ ಈ ಪ್ರೀತಿ ಈ ಪ್ರೀತಿ ಇಷ್ಟು ಪ್ರೀತಿ ಮಾಡೋ ಶಕ್ತಿ ಇರೋ ನೀವು ನಿಮ್ಮ ಮನೇಲಿರೋರನ್ನೆಲ್ಲ ನಿಜವಾಗ್ಲೂ ಪ್ರೀತಿ ಮಾಡಿಬಿಟ್ರೆ ಹುಚ್ಚರಾಗ್ಬಿಡ್ತಾರವರು ಯಾಕೆ ಪ್ರೀತಿಯನ್ನು ಹಿಡಿದಿಡ್ತಾ ಇದ್ದೀರಿ ಅಹೋರಾತ್ರನಿಗೆ ನೀವು ತೋರಿಸ್ತಾರೆ ಈ ಪ್ರೀತಿನ ನಿಮ್ಮ ಮನೇಲಿರೋ ಮಕ್ಕಳಿಗೆ ಅಪ್ಪನಿಗೆ ವೈಮನಸ್ಯ ಇರುವಂತಹ ಅಣ್ಣನೊಡನೆ ವೈಮನಸ್ಯ ಇರುವಂತಹ ಪತ್ನಿ ಪತಿಯರೊಡನೆ ತೋರಿಸಿದರೆ ಬಿಚ್ಚಿ ತೋರಿಸ್ಬೇಕು ಬಯಲಾಗಬೇಕು ಅಹೋರಾತ್ರ ಇಂದು ಬಯಲಾಗ್ತಾ ಇದ್ದಾನೆ ಬಟ್ಟ ಬಯಲಾಗ್ತಾ ಇದ್ದಾನೆ ಇವನಿಗೆ ನೀವು ಮಾಡುವ ಪ್ರತಿಯೊಂದು ಫೋನ್ ಕಾಲು ಎತ್ತಿ ಮೀಡಿಯಾದಲ್ಲಿ ಹಂಚ್ಕೋತಾ ಇದ್ದಾನೆ ಇವನು ಬಯಸ್ಕೊಂಡ್ರೂ ಪರವಾಗಿಲ್ಲ ಇವನು ತಪ್ಪು ಮಾತಾಡಿದ್ರೂ ಪರವಾಗಿಲ್ಲ ನೀವು ಹೊಟ್ಟೆಗೆ ಹಾಕ್ಕೋತೀರಿ
ಆ ಮುನಿಸಿನ ಆಗ್ರಹ ಇರುವುದು ಅರ್ಥವಿಲ್ಲದೆ ಫೋನ್ ಮಾಡಿಬಿಡ್ರು ಅನ್ನುವ ಪ್ರೀತಿಯ ಆಗ್ರಹ ಅದು. ಅದಕ್ಕೆ ಅನ್ಸುತ್ತೆ ಯಾರು ಇವನಿಗೆ ಬೈತಾ ಇಲ್ಲ, ಬಟ್ ಇವನು ಬಯಸ್ಕೋಬೇಕು ಅನ್ನಿಸ್ತಾ ಇದೆ. ಕೃಷ್ಣದೇವರಾಯನಿಗೆ ಒಂದು ಸಲ ತುಂಬ ಬೇಸರ ಆಗಿ ತೆನಾಲಿ ರಾಮಲಿಂಗನ ಹತ್ರ ಬಂದು ನನ್ನನ್ನು ಬಾಯಿಗೆ ಬಂದಂಗೆ ಬೈಯೋ ರಾಮಲಿಂಗ ಅಂತಾನೆ. ಯಾಕಪ್ಪ ಅಂದರೆ ಸಾಕಾಗಿದೆಯೋ ಉಗುಳಿಸ್ಕೊಂಡು, ಬೇಸರ ಆಗಿದೆ, ಯಾರು ನೋಡಿದ್ರು ರಾಜಾದಿರಾಜ ರಾಜ ಮಾರ್ತಾಂಡ ಅಂತ ಇದ್ದಾರೆ, ನನಗೆ ಬಯಸ್ಕೋಬೇಕು ಅನ್ನಿಸ್ತಾ ಇದ್ದಪ್ಪ, ಬೈಯೋ ಬೈಯೋ ಅಂತ ಕೇಳ್ಕೊತಾರೆ. ಆ ರೀತಿ ಪರಿಸ್ಥಿತಿಗೆ ತಂದಿಡ್ತಾ ಇದ್ದೀರಿ ನೀವು. ಒಳ್ಳೆಯದಾಗಲಿ ನಿಮಗೆ. ಅದಕ್ಕೆ ಗೀತೆ ಹೇಳಿದ್ದು ನೋಡಿ, ಕೃಷ್ಣದೇವರಾಯನ ವಿಚಾರದಲ್ಲಿ ಗೀತೆ ಹೇಳುತ್ತೆ, ತುಲ್ಯನಿಂದ ಸ್ತುತಿರ್ಮೌನಿ ಅಂತ. ಕೃಷ್ಣ ದೇವ್ರಿಗೂ ಒಂದೊಂದು ಸಲ ಬಯಸ್ಕೋಬೇಕು ಅಂತ ಅನಿಸುತ್ತಂತೆ. ಹಳ್ಳಿಯಲ್ಲಿ ನಿಂದಾಸ್ತುತಿ ಆಗುತ್ತೆ, ಈ ದೇವರ ಅಂತ ಆಗುತ್ತೆ. ಈ ತುಂಬ ಚೆನ್ನಾಗಿ ಮಳೆಗೋಸ್ಕರ ದೇವರು ರಾತ್ರಿ 1 ಗಂಟೆ ರಾತ್ರಿ 12 ಗಂಟೆ ರಾತ್ರಿಯಿಂದ ಹಿಡಿದು ಜನ ಬಾಯಿಗೆ ಬಂದಂಗೆ ದೇವ್ರನ್ನ ಬೈತಾರೆ. ನಗುನಗುತ್ತಾ ಸ್ವೀಕರಿಸ್ತಾಳೆ ಅಮ್ಮ. ಇದು ಪ್ರೀತಿಯ ಅನೇಕ ಮಜಲುಗಳು. ತುಂಬ ಖುಷಿಯಾಗ್ತದೆ ನೀವೆಲ್ಲ ಸ್ಪಂದಿಸ್ತಾ ಇರೋ ರೀತಿ ನೋಡಿ. ಏನು ಮರ್ತಿದ್ದಾನೋ ಇವನು, ಏನು ಹೇಳೋದು ಮರ್ತಿದ್ದಾನೋ ಗೊತ್ತಾಗ್ತಾ ಇಲ್ಲ. ಇವನ ಹೋರಾಟ ಒಬ್ಬಂಟಿ ಆದ್ದರಿಂದ ಹಿಂದೆಗೆಯೋದಿಲ್ಲ ಇವನು. ಇವನ ಹೋರಾಟದಲ್ಲಿ ಮತ್ತೊಬ್ಬರು ಇಲ್ಲದೆ ಇರೋದರಿಂದ, ಇದರ ಬಗ್ಗೆ ನಿರ್ಧಾರ ಮಾಡುವವರಲ್ಲಿ ಯಾರೂ ಇಲ್ಲದೆ ಇರೋದರಿಂದ ಇವನು ಮುನ್ನುಗ್ಗುತ್ತಾನೆ ಇರ್ತಾನೆ. ಗುರಿ ಮುಟ್ಟುವವರೆಗೂ ಮುನ್ನುಗ್ಗುತ್ತಾನೆ ಅಥವಾ ಇವನು ಸಾಯುವವರೆಗೂ ಮುನ್ನುಗ್ಗುತ್ತಾನೆ, ಎರಡರಲ್ಲೊಂದು ಸಾವು ಅಥವಾ ಮಾಡು ಅಥವಾ ಮಡಿ. ಹಾಗಾಗಿ ಇವನಿಗೆ ಯಾವುದೇ ರೀತಿ, ಇವನು ಒಂದಿನ ಹೋರಾಡಲಿಲ್ಲ ಒಂದಿನ ಹೋರಾಡ್ದ ಅಂದರೆ ಬಿಟ್ಟಿದ್ದಾನೆ ಅಂತಲ್ಲ, ಶುದ್ಧ ಮಾಡಿದ್ರು. ಕಸ ಗುಡಿಸುವವರು ಹಣ ಕೊಟ್ಟರು ಅಂತ ಯಾರೂ ಕಸ ಗುಡಿಸೋದಿಲ್ಲ, ಹಣ ಕೊಡೋದಿಲ್ವೋ ಅಂದರೂ ಅರ್ಧಕ್ಕೆ ನಿಲ್ಲಿಸಿ ಹೋಗೋದಿಲ್ಲ. ನೀವು ನೋಡಿ ಬೇಕಾದರೆ ಕಸ ಗುಡಿಸೋವ್ರಿಗೆ, ಕಸ ಸಂಪೂರ್ಣ ಗುಡಿಸೋವ್ರಿಗೂ ತೃಪ್ತಿ ಆಗೋದಿಲ್ಲ. ಅದು ಮನುಷ್ಯನ ಗುಣ, ದೇವರು ಮಾಡಿರೋ ಗುಣ ಅದು. ಎಷ್ಟು ಜನ ಎಷ್ಟು ಪ್ರೀತಿಯಿಂದ ಸ್ಪಂದಿಸ್ತಾ ಇದ್ದೀರಪ್ಪ. ನಿಮ್ಮೆಲ್ಲರ ಪಾದಗಳಿಗೆ ಅಡ್ಡ ಬಿದ್ದು ವಂದಿಸುತ್ತಿದ್ದಾನೆ ಅಹೋರಾತ್ರ. ಧನ್ಯವಾದ ಅಹೋರಾತ್ರ.